ಅರಣ್ಯ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಎಷ್ಟು ಇದ್ದಳು ಖಾಲಿ ಇದೇ ಪೋಸ್ಟ್ ಗೆ ಅರ್ಜಿಯನ್ನು ಕರೀಲಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಹೊಸ ರೂಲ್ಸ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿರ್ತಾರೆ ಅದರ ಬಗ್ಗೆ ನಿನ್ನ ಮುಂದೆ ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಟೋಟಲ್ ಆಗಿ ಈಗಾಗಲೇ ಎರಡ್ ಸಾವಿರದ ಐದನೂರು ಪೋಸ್ಟ್ ಖಾಲಿರತ್ತೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಇಲ್ಲಿ ಖಾಲಿರೋ ಮೊದಲನೇ ಪೋಸ್ಟ್ ಒಂದು ಸಾವಿರದ ಎರಡು ನೂರ ಇಪ್ಪತ್ತಾರು ಹುದ್ದೆ ಅಂತ ಇದು ಅರಣ್ಯ ರಕ್ಷಕ ಹುದ್ದೆ ಅದೇ ರೀತಿಯಾಗಿ ಅರಣ್ಯ ರೇಂಜ್ ಆಫೀಸರ್ ಹುದ್ದೆ ಅಂತ ಎರಡ್ ನೂರ ಅರವತ್ ನಾಕ್ ಖಾಲಿ ಆತ ವಿಲ್ಡ್ ಗಾರ್ಡ್ ಹುದ್ದೆಗಳು ಎರಡುನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಚಾಲಕ್ ಹುದ್ದೆಗಳು ಒಂದೂರ ನಲವತ್ತೆರಡು ಪೋಸ್ಟ್ ಅಡಿಗೆ ಮಾಡುವ ಅಭ್ಯರ್ಥಿ ಅಂತ ಹೇಳಿ ಹದಿಮೂರು ಪೋಸ್ಟ್ ಖಾಲಿ ಆತ ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ತುಂಬಾ ಜನ ಆಸೆನ ಇಟ್ಕೊಂಡು ಕುಂತಿದ್ದಾರೆ ಅರಣ್ಯ ಇಲಾಖೆ ಫಾರೆಸ್ಟ್ ಇಲಾಖೆ ಯಾವಾಗ ಪೋಸ್ಟ್ ಕರೀತಾರ ಅಂತ ಈಗ ಅರ್ಜಿಗಳು ಪ್ರಾರಂಭ ಮಾಡ್ತಿದ್ದಾರೆ ಇದೊಂದು ಖುಷಿ ವಿಚಾರ ನೀವು ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ ಎರಡನೇ ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿದ್ರು ಅದಾದ ಮೇಲೆ ಯಾವ್ದೇ ಒಂದು ಪೋಸ್ಟ್ ಕರೆದಿಲ್ಲ ಈಗ ಮತ್ತೊಂದು ಅಧಿಸೂಚನೆ ಕೂಡ ಬಂದರಾಗುತ್ತೆ ಅದರ ಬಗ್ಗೆ ನಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಇನ್ನು ಈ ಒಂದು ಅರ್ಜಿಗಳು ಪ್ರಾರಂಭ ಮಾಡಿಲ್ಲ ಮೊದಲಿಗೆ ತಿಳಿಸಿಕೊಡ್ತಾ ಇರೋದು ತುಂಬಾ ಜನ ಕನ್ಫ್ಯೂಸ್ ಆಗ್ಬೋದು ಇನ್ನು ಈ ಒಂದು ಅರ್ಜಿ ಪ್ರಾರಂಭ ಮಾಡಿಲ್ಲ ಅರ್ಜಿ ಪ್ರಾರಂಭ ಆದ್ಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಅದು ಯಾವ ಒಂದು ದಿನಾಂಕದ ಒಂದು ಮಾಡ್ತಾರೆ ಅದನ್ನು ಕೂಡ ಸಂಪೂರ್ಣ ತಿಳ್ಸಿ ಕೊಡ್ತೇವೆ ಆದಷ್ಟು ಕೊಣತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುಕಿನ ಬೆಲ್ ಬಟನ್ ಹಾಲ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಹೊಸ ಏನಾದರೂ ನಾವು ನೋಟಿಫಿಕೇಶನ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ಬಂದು ತಲುಪ್ತದೆ ಬನಿಸ್ತಾತ್ರೆ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಇದು ಭಾರತೀಯ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರದ ಐದ್ನೂರು ಪೋಸ್ಟ್ ಖಾಲಿ ಆತ ಕಾಣಿಸ್ತಾ ಇರಬಹುದು ಎರಡ್ ಸಾವಿರದ ಐದ್ನೂರು ಪೋಸ್ಟ್ ಆತ ಈಗಲೇ ವಿವಿಧ ಇಲಾಖೆಯಲ್ಲಿ ಅರ್ಜಿಗಳು ಪ್ರಾರಂಭ ಮಾಡ್ತಿದ್ದಾರೆ ನೀವು ಕೂಡ ಅರ್ಜಿ ಸಲ್ಲಿಸ್ತಾನಿದಾರೆ ಆರ್ ಆರ್ ಬಿ ರೈಲ್ವೆ ಇಲಾಖೆಯಲ್ಲಿ ಈಗಾಗಲೇ ಅರ್ಜಿ ಪ್ರಾರಂಭ ಮಾಡಿದ್ದಾರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಅರ್ಜಿಯನ್ನ ಸಲ್ಲಿಸಿ ಇನ್ನು ಈ ಒಂದು ಅರಣ್ಯ ಇಲಾಖೆಯಲ್ಲಿ ಆನ್ಲೈನ್ ಮುಖಾಂತರಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಇಲ್ಲಿ ಹದಿನೆಂಟು ಸಾವಿರದ ಏಳ್ನೂರಂದು ವೇತನ ಇರತ್ತೆ ಸುಮಾರು ಅರವತ್ತು ಸಾವಿರ ತನಕ ವೇತನ ಕೂಡ ನಿಮಗೆ ಕೊಡ್ತಾರೆ ಈ ಒಂದು ವೇತನ ನಿಮಗೆ ಒಂದೇ ರೀತಿ ಇರಲ್ಲ ಅಧಿಸೂಚನೆ ಬಂದ ಮೇಲೆ ಯಾವ ರೀತಿ ಹೆಚ್ಚಿಗೆ ಮಾಡ್ತಾರೆ ಎಷ್ಟು ಮಂತ್ಲಿ ಹೆಚ್ಚಿಗೆ ಮಾಡ್ತಾರೆ ವರ್ಷಕ್ಕೆ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಮತ್ತು ರೂಲ್ಸ್ ಏನೇನು ಕೊಟ್ಟಿದ್ದಾರೆ ಒಂದೊಂದ್ ತಿಳಿಸ್ಕೊಡ್ತೇವೆ ಈಗ ನಾನು ಅಧಿಸೂಚನೆ ಬಂದಂತ ಮಾಹಿತಿ ಪ್ರಕಾರ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಂತ ಮಾಹಿತಿ ಮಾತ್ರ ನಿಮ್ಮಂದು ಮುಂದೆ ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಇನ್ನು ಮುಂದೆ ಇಷ್ಟೊಂದು ಪೋಸ್ಟ್ಗೆ ಗೆ ಕರೆಯಲಿದ್ದಾರೆ ಅಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನೇ ನಿಮ್ಮ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಎಳಿ ಎಳಿಯಾಗಿ ನೋಡಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಕರಂತೆ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಏಜ್ ಲಿಮಿಟ್ ಎಷ್ಟಾಗಿರಬೇಕು ತುಂಬಾ ಜನ ಇದೇ ಒಂದು ಮಿಸ್ ಮಾಡ್ಕೊತಾರ ಏಜ್ ಲಿಮಿಟ್ ನೋಡೋದಲ್ಲ ಕೆಲವು ಜನ ಏಜ್ ಲಿಮಿಟ್ ಮುಗಿದಿರತ್ತೆ ಅಂದ್ರೆ ವಯಸ್ಸಿನ ಮಿತಿ ಮುಗಿದಿರತ್ತೆ ಆದ್ರೂ ನೀವು ಅರ್ಜಿ ಸಲ್ಲಿಸ್ತೀರ ಆದರೆ ಅರ್ಜಿ ಸಲ್ಲಿಸೋ ಆದಮೇಲೆ ನಿಮಗೆ ಗೊತ್ತಾಗತ್ತೆ ಈ ಒಂದು ಡಾಕ್ಯುಮೆಂಟ್ಸನ್ನು ರದ್ದು ಮಾಡಿದ್ದಾರೆ ನಿಮ್ಮ ಒಂದು ಅಪ್ಲಿಕೇಶನ್ ರದ್ದು ಮಾಡಿದ್ದಾರೆ ಅಂತ ಅಲ್ಲಿ ತನಕ ಏನು ನಿಮಗೆ ಗೊತ್ತಾಗ ಅದೇ ಒಂದು ಕಾರಣಕ್ಕಾಗಿ ಏಜ್ ಲಿಮಿಟ್ ಅರ್ಥ ಮಾಡ್ಕೋಬೇಕು ಮೊದಲಿಗೆ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವರ್ಷ ತನಕ ಇರತ್ತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವಯಸ್ಸಿನ ನಿಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಬರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡ ಇನ್ನ ಅರ್ಜಿ ಶುಲ್ಕಗಳು ಇಲ್ಲಿ ಯಾವುದೇ ಪಾವತಿ ಮಾಡೋದಕ್ಕೆ ಅವಕಾಶ ಇರೋಲ್ಲ ಕೇಂದ್ರ ಸರ್ಕಾರದ ಹುದ್ದೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಎಸ್ ಸಿಎದವರಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇರೋದಿಲ್ಲ ಒ ಬಿಸಿದವರಿಗೆ ಒಂದೂರು ರೂಪಾಯಿ ಪಾವತಿ ಮಾಡಬೇಕು ಆನ್ಲೈನ್ ಮುಖಾಂತರ ಇನ್ನು ಅರ್ಹತೆಗಳು ಇಲ್ಲಿ ಹತ್ತನೇ ಪಾಸ್ ಆಗದಂತ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು ಈಗ ಪ್ರಮುಖ ದಿನಾಂಕಗಳು ಯಾವೊಂದು ದಿನಾಂಕದಂದು ಈ ಒಂದು ಅರ್ಜಿಗಳು ಫಾರಂ ಮಾಡ್ತಾರೆ ತುಂಬಾ ಜನ ವಿದ್ಯಾರ್ಥಿ ಇದೇ ಪ್ರಶ್ನೆ ಕೇಳ್ತಾರೆ ನೋಡ್ಸಂತ ಕರ್ನಾಟಕ ಸರ್ಕಾರದಿಂದ ಈಗ ಈ ಒಂದು ಮಾಹಿತಿ ಬಂದರತ್ತೆ ಕೇಂದ್ರ ಸರ್ಕಾರದಿಂದ ಅದಾದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಅರ್ಧ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನು ಅಧಿಸೂಚನೆ ರಿಲೀಸ್ ಮಾಡುವಂಥ ದಿನಾಂಕ ಮಾತ್ರ ಬಿಡುಗಡೆ ಮಾಡಬೇಕು ಮತ್ತು ಅಧಿಸೂಚನೆ ಕೂಡ ಮಾತ್ರ ರಿಲೀಸ್ ಮಾಡುವ ಬಾಕಿ ಉಳಿದಿದೆ ಅದನ್ನು ಕೂಡ ಇನ್ನು ಕೆಲವೇ ದಿನ ಬಾಕಿ ಇರತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇರತ್ತೆ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಮಾಹಿತಿ ಬರತ್ತಲ್ಲ ನೆಕ್ಸ್ಟ್ ಸ್ಟಡಿ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರು ಸ್ಟಡಿ ಮಾಡ್ತಲ್ಲ ಅದು ಕೂಡ ಸ್ಟಡಿ ಮಾಡಿ ಯಾಕಂದ್ರೆ ಈ ಒಂದು ಪೋಸ್ಟ್ ಗಳಿಗೆ ಲಿಖಿತ ಪರೀಕ್ಷೆ ರೆ ಮತ್ತು ದೈಹಿಕ ಪರೀಕ್ಷೆ ರೆ ಯಾರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅದೇನಾದ್ರು ಪ್ರಾಕ್ಟೀಸ್ ಮಾಡಿ ಇಲ್ಲ ಅಂದ್ರೆ ಕೆಲವು ಜನರದು ರನ್ನಿಂಗ್ ದಲ್ಲೇ ಮಿಸ್ ಮಾಡ್ಕೋತೀರ ರನ್ನಿಂಗ್ ದಲ್ಲೇ ಫೇಲ್ ಆಗ್ತಾರೆ ಅದೇ ಒಂದು ಕಾರಣ ಕೈ ಹೇಳ್ತಾ ಇರೋದು ರನ್ನಿಂಗನ್ನು ಸ್ಟಡಿ ಮಾಡಿ ಅಂತ